ಬಡವ್ರ ಮಕ್ಕಳೆಲ್ಲ ಬರ್ತಾರೆ ಶಾಲೆಗೆ, ದಲಿತರ ಮಕ್ಕಳೆಲ್ಲ ಬರ್ತಾರೆ ಶಾಲೆಗೆ, ಅವ್ರ ಮನೆಯಲ್ಲಿ ಅವರಿಗೆ ಶೂ ತಕೊಡೋಕ್ಕಾಗಲ್ಲ, ಸಾಕ್ಸ್ ತಕೊಡೋಕ್ಕಾಗಲ್ಲ, ಯೂನಿಫಾರ್ಮ್ ತಕೊಡೋಕ್ಕಾಗಲ್ಲ ಅಂತೇಳಿ ಸರ್ಕಾರವೇ ಕೊಡಬೇಕು. ಯಾಕೆಂದರೆ ಶ್ರೀಮಂತರ ಮಕ್ಕಳು ಹಾಕೋಬತ್ತಾರೆ, ಬಡವ್ರ ಮಕ್ಕಳು ಬರಕಾಲ್ನಲ್ಲಿ ಬಂದರೆ ಏನಾಗುತ್ತೆ, ಏನು ಅನಿಸುತ್ತೆ, ಅವಕ್ಕೆ ಭೇದ ಭಾವ ಶುರುವಾಗ್ತದೆ. ಅದಕ್ಕೋಸ್ಕರವಾಗಿ ಬಡವರ ಮಕ್ಕಳು ಕೂಡ ಶೂ ಹಾಕೊಳ್ಳೇಬೇಕು, ಯೂನಿಫಾರ್ಮ್ ಹಾಕೊಳ್ಳೇಬೇಕು, ಸಾಕ್ಸ್ ಹಾಕೊಳ್ಳೇಬೇಕು ಅಂತೇಳಿ ಫ್ರೀಯಾಗಿ ಎಲ್ಲ ಮಕ್ಕಳಿಗೆ ಕೊಡ್ತಾ ಇದೆ. ಇವ್ರಿಗೇನ್ರಿ ಬಂದಿರೋದು ದರಿದ್ರ ಕೊಡೋಕ್ಕಾಗಲ್ಲ ಅಂತವೆ. ನಾನು ಬಂದಾಗ ಅನೇಕ ಭಾಗ್ಯಗಳ ಕಾರ್ಯಕ್ರಮಗಳನ್ನು ಮಾಡಿದ್ದೆ, ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ವಿದ್ಯಾಸಿರಿ, ವಿದ್ಯಾಸಿರಿ, ಇಂದಿರಾ ಕ್ಯಾಂಟೀನ್, ಸಾಲ ಮನ್ನಾ ಮಾಡೋದು. ಇವರು ಯಾವತ್ತಾರು 1 ರೂಪಾಯಿ ಸಾಲ ಮನ್ನಾ ಮಾಡಿದಾರೋ? ನಾವು ಮಾಡಿದ್ದೇ ಕೊಟ್ಟಿಲ್ಲ, ಕೊಟ್ಟಿಲ್ಲ. ಮತ್ತು ಇವ್ರಿಗೆ ಯಾಕ್ರಿ ಇರಬೇಕು, ನೀವು ಯಾಕೆ ಬರ್ತೀರಿ, ನೀವು ಅದಕ್ಕೆ ಲೂಟಿ ಹೊಡೆಯಕ್ಕೆ ಬರ್ತೀರೋ? ಲೂಟಿ ಹೊಡೆಯವ್ರಿಗೆ ಅವಕಾಶ ಮಾಡಿಕೊಡ್ತೀರಾ? ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದರೂ ಕೂಡ ಇವತ್ತಿನವರಿಗೆ ಎಂಕ್ವೈರಿ ಮಾಡಿ 40% ಕಮಿಷನ್ ತಗತದೆ, ಈ ಸರ್ಕಾರನ ಕಿತ್ತಾಕ್ಬೇಕು ಅಂತೇಳಿ ತನಿಖೆನೆ ಮಾಡಿಸ್ತಿಲ್ಲ ನರೇಂದ್ರ ಮೋದಿ. ಮಾತೆತ್ತಿದ್ರೆ ಹಿಂದಿನಲ್ಲಿ ಹೇಳ್ತಾರೆ ಅವರು, ನಕ್ಕಾವುಂಗ ನಕ್ಕಾನೆ ಇದ್ದುಂಗ, ನಕ್ಕಾವುಂಗ ನಕ್ಕಾನೆ ಇದ್ದುಂಗ. ಗೊತ್ತಾಯ್ತು ಅದೇನು ಅಂದ್ರ ಎಂತ, ನಾ ತಿನ್ನಲ್ಲ, ತಿನ್ನವರು ಬಿಡಲ್ಲ. ಹಾಗಾದ್ರೆ 40% ಕಮಿಷನ್ ತಕ್ಕಂಥವರಲ್ಲ ಬೊಮ್ಮಾಯಿ ಸರ್ಕಾರದಲ್ಲಿ, ಏನ್ ಮಾಡ್ತಾ ಇದ್ದೀರ ನೀವು? ಮಾತೆತ್ತಿದ್ರೆ ಮೈ ಚೌಕಿ ಚೌಕಿದಾರು ಅಂತ. ಎಲ್ಲಪ್ಪ ಚೌಕಿದಾರ, ಎಲ್ಲೋದೆ ನೀನು?